हाय फ्रेंड्स, वेलकम टू वैष्णवी चैनल। इवत्तिन स्पेशल बदनेकाय एण्गायन प्रेशर कुकर अल्लि माडोदु हेगे अंत नोडोण। दिडीरागि माडबहुदु, तुंबा जन केळ्ता इद्रु। ಇದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಎಳೆ ಬದನೆಕಾಯಿ ತಗೊಂಡಿದ್ದೀನಿ। ಬೀಜ ಕಡಿಮೆ ಇರೋಂಥದ್ದು ನೋಡಿ ತಗೊಳ್ಳಿ, ಕ್ಲೀನ್ ಮಾಡಿ ಇಟ್ಕೊಳ್ಳಿ। ಹಾಗೆ ಎರಡು ಆಲೂಗೆಡ್ಡೆ ತಗೊಂಡಿದ್ದೀನಿ, ಇದು ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದರೆ ಹಾಕೋಬಹುದು। ಎರಡು ಈರುಳ್ಳಿ, ಹಾಗೆ ಎರಡು ಹುಳಿ ಟೊಮೆಟೊ, ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, ಇದ್ರ ಜೊತೆಗೆ ಮೂರು ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ। ಹಾಗೆ ಒಂದು ಅರ್ಧ ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ ಅಥವಾ ಒಣಕೊಬ್ಬರಿ ಯಾವುದನ್ನಾದರೂ ತಗೋಬೋದು, ಎರಡರಲ್ಲೂ ಚೆನ್ನಾಗಿರುತ್ತೆ। ಅಚ್ಚಕಾರದ ಪುಡಿ 2 ಟೀಸ್ಪೂನ್, ಧನಿಯಾ ಪುಡಿ 1 ಟೀಸ್ಪೂನ್, ಸ್ವಲ್ಪ ಅರಿಶಿನ, ಹಾಗೆ ಚಕ್ಕೆ ಲವಂಗ ತಗೊಂಡಿದ್ದೀನಿ, ಇಷ್ಟೇ ಬೇಕಾಗೋದು। ಫಸ್ಟು 1 ಟೀಸ್ಪೂನ್ ಅಷ್ಟು ಎಣ್ಣೆನ ಒಂದು ಕುಕ್ಕರ್ನಲ್ಲಿ ಬಿಸಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಹಾಕೋತಾ ಇದ್ದೀನಿ। ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿಕೊಂಡು, ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು। ಸಣ್ಣೂರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಮಸಾಲೆಗೆ, ಇದು ಬೇಗ ಆಗುತ್ತೆ ಈ ಮೆಥಡಲ್ಲಿ, ಒಂದ್ಸಲ ಟ್ರೈ ಮಾಡಿ ನೋಡಿ। ಈ ರೀತಿ ಸ್ವಲ್ಪ ಕೆಂಪಗಾದ್ಮೇಲೆ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ। ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ರುಬ್ಕೋಬೇಕು ಮಸಾಲೆನ, ಅಷ್ಟರಲ್ಲಿ ನಾವು ಬದನೆಕಾಯಿನ ಹುರ್ಕೋಣ। ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ। ಎಣ್ಣೆ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು ಸ್ಪೂನ್ ಹಾಕೋಬೋದು, ಚೆನ್ನಾಗಿರುತ್ತೆ। ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಇದಕ್ಕೆ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ। ನಮ್ಮ ಮನೆ ಮಕ್ಕಳು ಬರೀ ಬದನೆಕಾಯಿ ಮಾಡಿದ್ರೆ ತಿನ್ನಲ್ಲ, ಸೊ ಅವ್ರಿಗಾಗಿ ನಾನು ಆಲೂಗೆಡ್ಡೆ ಹಾಕಿರೋದು। ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅರ್ಧ ಕೆ ಜಿ ಬದನೆಕಾಯಿನ ಇನ್ನೊಂದು ಕಾಲು ಕೆ ಜಿ ಹೆಚ್ಚಿಸ್ಕೊಂಡು ಕೂಡ ಹಾಕೋಬೋದು। ಇದು ಸ್ವಲ್ಪ ಹುರ್ಕೊಂಡ ಮೇಲೆ ಬದನೆಕಾಯಿ ಹಾಕೋತಾ ಇದ್ದೀನಿ, ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು, ನೀರಿಗೆ ಹಾಕಿ ಇಟ್ಕೊಂಡಿರಬೇಕು, ಅದಾದಮೇಲೆ ನೀರೆಲ್ಲ ಚೆನ್ನಾಗಿ ಸೋರಿಸಿ ಹಾಕ್ಕೊಳ್ಳಿ। ಸ್ವಲ್ಪ ಒಂದು ಕಾಲು ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಫಸ್ಟ್ ಹುರ್ಕೋಬೇಕು, ಸಣ್ಣ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಉರಿ ಜಾಸ್ತಿ ಕೊಡೋಕೆ ಹೋಗಬೇಡಿ, ಮೇಲ್ಗಡೆ ಎಲ್ಲ ಬೆಂದು ಬದನೆಕಾಯಿ ಮಧ್ಯದಲ್ಲಿ ಬೇಯೋದೇ ಇಲ್ಲ। ಸೊ ಸಣ್ಣ ಉರಿನಲ್ಲಿ ಜಸ್ಟ್ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ಇದು ಸಣ್ಣ ಉರಿನಲ್ಲೇ ಹುರ್ಕೋಬೇಕು, ಆವಾಗವಾಗ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಳಿ। ಅಷ್ಟರಲ್ಲಿ ಮಸಾಲೆ ಹಾಕ್ಕೊಳ್ಳೋಣ, ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೇ ತೆಂಗಿನಕಾಯಿ ತುರಿ, ಹಾಗೆ ಚಕ್ಕೆ ಲವಂಗ, ಬೇಕು ಅನ್ನೋರು ಏಲಕ್ಕಿ ಕಾಯಿ ಕೂಡ ಹಾಕೋಬೋದು ಒಂದೇ ಒಂದು ಫ್ಲೇವರ್ ಇಷ್ಟಪಡೋರು। ಹಾಗೆ ಅಚ್ಚಕಾರದ ಪುಡಿ ಹಾಕೋತಾ ಇದ್ದೀನಿ, ಧನಿಯಾ ಪುಡಿ ಹಾಕೋತಾ ಇದ್ದೀನಿ, ಇದು ಧನಿಯಾ ಪುಡಿ 1 ಟೀಸ್ಪೂನ್ ಹಾಕ್ಕೊಂಡ್ರೆ ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಹಾಕ್ಕೊಳ್ಳಿ। ನೀವು ಹಸಿಮೆಣಸಿನಕಾಯಿ ಬೇಡ ಅಂದರೆ ಅಚ್ಚಕಾರದ ಪುಡಿನ ಇನ್ನೊಂದು ಅರ್ಧ ಸ್ಪೂನ್ ಹೆಚ್ಚಿಗೆ ಹಾಕೋಬೋದು। ಹುಳಿ ಟೊಮೆಟೊ ಹಾಕಿದ್ದೀನಿ, ನೀವು ಇನ್ನೂ ಹುಳಿ ಬೇಕು ಅಂದರೆ ಹುಣಸೆ ಹಣ್ಣನ್ನ ನೆನೆಸಿ ಕೂಡ ಹಾಕೋಬೋದು, ಇದನ್ನು ಸಣ್ಣದಾಗಿ ರುಬ್ಕೊಳ್ಳಿ ನೋಡಿ। ಇದು ಒಂದು 2 ನಿಮಿಷದಿಂದ ಸಣ್ಣೂರಿನಲ್ಲೇ ಹುರ್ಕೊಂಡಿದ್ದೀನಿ, ಇಷ್ಟು ಬೆಂದರೆ ಸಾಕು, ತೀರಾ ಬೇಯಿಸ್ಬಾರ್ದು, ಒಂದು 2 ನಿಮಿಷ ಈ ರೀತಿ ಹುರ್ಕೊಂಡ ಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳಿ। ಬದನೆಕಾಯಿ ಬೀಜ ಇರೋ ಅಂಥದ್ದಾದರೆ ಅಷ್ಟು ಟೇಸ್ಟ್ ಕೊಡೋಲ್ಲ, ಬೀಜ ಇಲ್ಲದೆ ಹೋದದ್ದು ಎಳೆ ಬದನೆಕಾಯಿನ ನೋಡಿ ತೊಗೊಳ್ಳಿ। ಮಸಾಲೆನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ। ಅನ್ನಕ್ಕಾದರೆ ಮುದ್ದೆಗಾದರೆ ಸ್ವಲ್ಪ ತೆಳುವಾಗೇ ಇರಬೇಕು, ರೊಟ್ಟಿ ಚಪಾತಿ ಗೀ ರೈಸ್ಗೆಲ್ಲ ಆದರೆ ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು। ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಕಲಿಸ್ಬಾರ್ದು, ನೋಡಿಕೊಂಡು ನೀರು ಹಾಕ್ಕೊಳ್ಳಿ। ಗಟ್ಟಿ ಬೇಕು ಅಂದರೆ ಗಟ್ಟಿ ಕೂಡ ಮಾಡ್ಕೋಬೋದು, ನಾನಿಲ್ಲಿ 1.5-2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ। ಇದನ್ನು ಒಂದೇ ಒಂದು ವಿಷಲ್ ಬೇಯಿಸ್ಕೊಂಡ್ರೆ ಆಯಿತು, ತುಂಬ ಬೇಯಿಸ್ಬಾರ್ದು, ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಂದೇ ಒಂದು ವಿಷಲ್ ಬೇಯಿಸ್ಕೊಂಡ್ರೆ ಬದನೆಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ। 15-20 ನಿಮಿಷ ಸಾಕು ಇದನ್ನು ಮಾಡ್ಕೊಳ್ಳಿಕ್ಕೆ, ಅಷ್ಟೇ ರುಚಿಯಾಗಿರುತ್ತೆ ನೋಡಿ। ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ಎಣ್ಣೆ ಜಾಸ್ತಿ ಹಾಕೋರು ಇನ್ನೂ 1 ಸ್ಪೂನ್ 2 ಸ್ಪೂನ್ ಕೂಡ ಜಾಸ್ತಿ ಹಾಕೋಬೋದು। ಇದನ್ನು ಅಷ್ಟೇ, ತುಂಬ ಕಲಿಸ್ಬಾರ್ದು, ಮೇಲ್ಗಡೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಳಿ। ಇದು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಜೊತೆಗೆ ಅಲ್ದಲೆ ಚಿತ್ರಾನ್ನ ಮತ್ತು ಪಲಾವ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಪ್ಲೈನ್ ಪಲಾವ್, ಕುಸ್ಕಾ ರೈಸ್ ಮಾಡ್ತಾರಲ್ಲ ಅದು ಕೂಡ। ನಾನು ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಹಾಕಿ ರೈಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಬದನೆಕಾಯಿನ ಸರ್ವ್ ಮಾಡಿದ್ದೀನಿ। ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಥ್ಯಾಂಕ್ ಯು।